ಓಕೆ ಗುರುಜಿ ಇನ್ನು ಹಬ್ಬದ ದಿನ ನಾವೆಲ್ಲಾ ದುಡ್ಡನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತೀವಲ್ಲ ನಿಮ್ಮ ಪ್ರಕಾರ ಅದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಪೂಜೆ ಮಾಡಬಹುದಾ ದುಡ್ಡಿಗೆ ಖಂಡಿತ ಅಮ್ಮ ಅದು ಲಕ್ಷ್ಮಿಗೆ ಪೂಜೆ ಮಾಡೋದು ಸೊ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಷ್ಟೇನೇ ಸೊ ನಾವು ಮಾಡಬೇಕು ಅಂದ್ರೆ ಕೆಲವರು ದುಡ್ಡಿಟ್ ತಕ್ಷಣ ಈಗ ಬೇರೆಯವರೆಲ್ಲ ಬಂದಾಗ ದೃಷ್ಟಿ ಬೀಳ್ಬಿಡುತ್ತೆ ಸೊ ಇಡೋದು ಬೇಡ ಅಂತಾನೂ ಅನ್ಕೋತಾರೆ ಸೊ ಅವ್ರಿಗೆ ನೀವು ಏನು ಹೇಳೋಕೆ ಇಷ್ಟ ಸಿ ಅಬ್ಸಲ್ಯೂಟ್ಲಿ ಇದು ವೆರಿ ಕರೆಕ್ಟ್ ನೀವು ಹೇಳೋಂತದ್ದು ದುಡ್ಡನ್ನ ನಾವು ಸಿ ಒಂದೇ ರೂ ಒಂದೇ ಕಂತೆ ಕಂತೆ ಕಟ್ಟುಗಳಿಟ್ಟರೂ ಒಂದೇ ಸೊ ನಾವು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ನಮ್ಮ ಸಬ್ಜೆಕ್ಟ್ ಯಾರು ನೂರು ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಬಂದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವತ್ತೂ ಸೀಕ್ರೆಟ್ಸ್ನ ಯಾರಿಗೂ ಹೇಳಬಾರ್ದು ವಿಶೇಷವಾಗಿ ದುಡ್ಡಿನ ರಿಲೇಟೆಡ್ ಸೀಕ್ರೆಟ್ ಆಗ್ಬೋದು ಬಂಗಾರದಾಗ್ಬೋದು ಆಸ್ತಿಗಳದ್ದಾಗ್ಬೋದು ಯಾರಿಗೂ ಹೇಳಬಾರ್ದು ತೋರಿಸ್ಲೂಬಾರ್ದು ಸೊ ಸಾಂಘಿಕವಾಗಿ ಮಾಡ್ತೇವೆ ಹೊರತು ಅದನ್ನು ತೋರ್ಪಡಿಕೆಗೆ ಮಾಡೋಕ್ಕೆ ಹೋಗಬಾರ್ದು ಸೊ ಹಾಗಾಗಿ ದುಡ್ಡಿಡಿ ಒಂದು ಸ್ವಲ್ಪ ಇಡಿ

ಧನಾಕರ್ಷಣೆಯ ಟೆಕ್ನಿಕ್ ಕುರಿತಾಗಿ ಸೊ ಏನು ಹೇಳ್ತೀರಾ ಗುರುಜಿ ಇವತ್ತು ಹಣವನ್ನು ಗಳಿಸುವ ವಿಶ್ವತಂತ್ರ ಮಂತ್ರ ವೆಲ್ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಕೆಲವು ದಿನಗಳಲ್ಲಿ ಬರ್ತಿದೆ ನೀವೆಲ್ಲರೂ ಅವತ್ತೊಂದು ದಿನ ಮಾಡಬೇಕು ಸೊ ಎಲ್ಲರೂ ಮಾಡಬೇಕಪ್ಪ ಯಾರು ಯಾರ್ಯಾರು ನೋಡ್ತಿದ್ದೀರೋ ಐ ಅರ್ಜಿಯು ಯು ಮಸ್ಟ್ ಡೂ ಇಟ್ ನೀವು ಮಾಡಲೇಬೇಕು ಓಕೆ ಆವತ್ತಿನ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂಬತ್ತು ನಿಮಿಷ ವಿಶ್ವ ಧ್ಯಾನವನ್ನು ಅಥವಾ ಮನಿ ಮೆಡಿಟೇಷನನ್ನು ಮಾಡಬೇಕು ನಾನು ಹೇಳ್ತಿರೋದು ಬರೀ ಧ್ಯಾನ ಅಲ್ಲ ಮನಿ ಮೆಡಿಟೇಷನ್ನೇ ಮಾಡಬೇಕು ಯಾಕಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದಕ್ಕೆ ಆಮೇಲೆ ಏನೋ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ತಣ್ಣೀರಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ಯಾರು ಹಿರಿಯರಿದ್ದಾರೋ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಆವತ್ತಿನ ದಿನ ಯಾರೆಲ್ಲ ಮನೆಗೆ ಬರ್ತಾರೋ ಅತಿಥಿ ಸತ್ಕಾರವನ್ನು ನಿಮಗೆ ಹೇಗೆ ಸೂಕ್ತ ಅನಿಸುತ್ತೋ ಹಾಗೆ ಮಾಡಿ ಪ್ರೀತಿಯಿಂದ ಮಾಡಿ ಅದೇ ಮಾಡಿದ ಮೇಲೆ ಸಂಜೆ ಐ ಮೀನ್ ಇದ್ರ ಜೊತೆ ಐ ಮೀನ್ ಟುವರ್ಡ್ಸ್ ಐ ಮೀನ್ ಡ್ಯೂರಿಂಗ್ ದ ಡೇ ಮೂರು ಸಲ ಆರು ಸಲ ಒಂಬತ್ತು ಸಲ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಇದೆ ಆ ಟೆಕ್ನಿಕಲ್ಲಿ ನಿಮಗೆ ಯಾವುದು ಬೇಕೋ ಆ ಒಂದು ಅಫರ್ಮೇಷನ್ನ ಪದೇ 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 ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ ಇರಬೇಕು ಸಂಜೆ ಆದಮೇಲೆ ನಿಮ್ಮ ಮನೆಯಲ್ಲಿ ಯಾರು ಕಿರಿಯರಿದ್ದಾರೋ ಅದು ಹೆಣ್ಮಗಳು ಕಿರಿಯರು ಅಂತಂದರೆ ಸ ಸಾಮಾನ್ಯವಾಗಿ ಮಕ್ಕಳಿರ್ಬೋದು ನಿಮ್ಮ ಮಗಳಿರ್ಬೋದು ಅಥವಾ ಮನೆಯಲ್ಲಿರೋ ನಿಮ್ಮ ತಂಗಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು ಅಥವಾ ಹೆಂಡತಿನೇ ಆಗಿರ್ಬೋದು ಕಿರಿಯರು ಹೆಣ್ಮಕ್ಳು ಅಥವಾ ಅದು ತಾಯಿನೇ ಆಗ್ಬೋದು ಅಥವಾ ಅಜ್ಜಿನೇ ಆಗ್ಬೋದು ಯಾರು ಇರ್ತಾರೋ ಅವರು ಅವರಿಗೆ ಸಂಜೆ ಕಾಲನ್ನು ತೊಳೆದು ಪಾದಗಳನ್ನು ತೊಳೆದು ಅರಿಶಿಣವನ್ನು ಅವರ ಪಾದಗಳಿಗೆ ಹಚ್ಚಿ ಒಂದು ಬಿಳಿಯ ಬಟ್ಟೆ ಒಂದು ಸಪೋಸ್ ಇಷ್ಟು ದೊಡ್ಡದು ಖರ್ಚಿ ಫಸ್ಟ್ ದೊಡ್ಡದು ಅಂದ್ಕೊಳ್ಳಿ ಆ ಬಿಳಿಯ ಬಟ್ಟೆಯನ್ನು ಇಟ್ಟು ಅವರ ಪಾದವನ್ನು ಆ ಬಿಳಿಯ ಬಟ್ಟೆಯ ಮೇಲೆ ಏನು ಇಡಿಸ್ಬೇಕು ಅದರ ಒಂದು ಇಂಪ್ರಿಂಟ್ ಏನಿರುತ್ತೋ ಈಗ ಕಾಲಿಟ್ಟ ಮೇಲೆ ಅದರ ಗುರುತಿರುತ್ತಲ್ವ ಆ ಗುರುತನ್ನು ಆ ಗುರುತಿರುವ ಆ ಬಟ್ಟೆಯನ್ನು ಸ್ವಲ್ಪ ಹೊತ್ತು ಒಣಗಿಸಿ ಓಕೆ ಫ್ಯಾನ್ ಅಡಿಯಲ್ಲಿಟ್ಟು ಒಣಗಿಸ್ಬೋದು ಆ ಬಟ್ಟೆಯನ್ನು ನೀವು ನಿಮ್ಮ ಕುಬೇರ ಮೂಲೆಯಲ್ಲಿ ಇರುವಂಥ ತಿಜೋರಿ ಅಥವಾ ಹಣವನ್ನು ಇಡುವಂತ ಒಳಗಡೆ ಇಡಬೇಕು ಇದು ತುಂಬಾ ಶ್ರೇಷ್ಠ ಮನಿ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ